ನಿಮ್ಮ ಹಾಡಿನ ಮೂಲಕ ನೀವು ಸಂಗೀತ ಲೋಕಕ್ಕೆ ಪ್ರವೇಶಿಸಬೇಕಾ? ನಿಮ್ಮ ಧ್ವನಿಯಲ್ಲಿ ಸಂಗೀತ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಶಕ್ತಿ ಇದೆಯಾ? ನೀವು ಡಿಫ್ರೆಂಟ್ ಸ್ಟೈಲ್ ಜೊತೆ ಸಖತ್ ಸ್ಟೆಪ್ಸ್ ಹಾಕಿ ಮೋಡಿ ಮಾಡಬಲ್ಲೀರಾ? ಹಾಗಾದ್ರೆ ನಿಮ್ಮ ಕನಸು ನನಸು ಮಾಡಲು ಪಣ ತೊಟ್ಟಿದೆ ಕಲಬುರಗಿಯ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ. ಅದುವೇ ದಿ ಸ್ಟಾರ್ಸ್ ವರ್ಲ್ಡ್ ಇನ್ ಆನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್ಸ್ ಶೋ. ಈ ಶೋವನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಅರ್ಪಿಸಲಾಗಿದ್ದು ಅವರಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಎದುರು ನೀವು ನಿಮ್ಮ ಪ್ರತಿಭೆಯನ್ನ ಪ್ರೂವ್ ಮಾಡಲು ಬೇಗನೆ ಈ ಶೋನ ಆಡಿಷನ್ ಅಲ್ಲಿ ಪಾಲ್ಗೊಳ್ಳಿ. ಹಾಗೂ ಇದೇ ಸೆಪ್ಟೆಂಬರ್ ನಲ್ಲಿ ಜರುಗುವ ಸ್ಟಾರ್ ಸ್ಟುಡಿಯೋದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆಗೆ ಹೆಜ್ಜೆ ಹಾಕುವ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ವಯಸ್ಸಿನ ಯಾವುದೇ ವಯೋಮಿತಿ ಇರುವುದಿಲ್ಲ. ಆಸಕ್ತಿ ಉಳ್ಳವರು ಕೂಡಲೇ ಸಂಪೂರ್ಣ ವಿವರಗಳ ಜೊತೆಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 15 ಆಗಸ್ಟ್ ವರೆಗೆ ಮಾತ್ರ ಅವಕಾಶ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ, ಗೋಲ್ಡ್ ಹಬ್, ಕೆಬಿಎನ್ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ದೂರವಾಣಿ ಸಂಖ್ಯೆ 8431916241 ಹಾಗೂ 8431927267. www.greenleaffilms.com. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಪ್ರಕ್ಷುಬ್ಧ ವಾತಾವರಣ, ಮಾಜಿ ಸಿಎಂ ಒಮರ್ ಮುಫ್ತಿಗೆ ಗೃಹ ಬಂಧನ. ಜಮ್ಮು ಕಾಶ್ಮೀರದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಶ್ರೀನಗರದಾದ್ಯಂತ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಮಾಜಿ ಸಿಎಂ ಒಮರ್ ಅಬ್ದುಲ್ಲಾ ಹಾಗೂ ಮೆಹಬೂಬಾ ಮುಫ್ತಿ ಅವರನ್ನು ಗೃಹ ಬಂಧನದಲ್ಲಿ ಇರಿಸಲಾಗಿದೆ. ತಮ್ಮನ್ನು ಭಾನುವಾರ ತಡರಾತ್ರಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಉಸ್ಮಾನ್ ಮಜೀದ್ ಹಾಗೂ ಸಿಪಿಎಂ ಶಾಸಕ ಎಂವೈ ತಾರಿಗಾಮಿ ಅವರು ಹೇಳಿಕೆ ನೀಡಿದ್ದಾರೆ. ಗಡಿ ನಿಯಂತ್ರಣ ರೇಖೆ ಬಳಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಹಾಗೂ ಭಯೋತ್ಪಾದಕರ ದಾಳಿಯ ಬೆದರಿಕೆ ಹಿನ್ನೆಲೆಯಲ್ಲಿ ಕಣಿವೆ ರಾಜ್ಯದಲ್ಲಿ ನಿಷೇಧಾಜ್ಞೆ ಜಾರಿ. ಇಂದು ಕೇಂದ್ರ ಸಚಿವ ಸಂಪುಟ ಸಭೆ, ಕಾಶ್ಮೀರದ ಆರ್ಟಿಕಲ್ 370-35A ಬಗ್ಗೆ ನಿರ್ಧಾರ. ಟೇಕ್ ಎ ಲುಕ್. ಕಣಿವೆ ರಾಜ್ಯದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಈ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಇಂದು ಬೆಳಿಗ್ಗೆ ಸಚಿವ ಸಂಪುಟ ಸಭೆ ಕರೆದಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಆರ್ಟಿಕಲ್ 370-35A ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ ಎನ್ನಲಾಗಿದೆ. ಇನ್ನು ಗೃಹ ಸಚಿವ ಅಮಿತ್ ಶಾ ಅವರು ಭಾನುವಾರ ರಾತ್ರಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದು ಕಾಶ್ಮೀರದ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಚರ್ಚೆ ನಡೆಸಿದ್ದಾರೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್, ಗುಪ್ತಚರ ಘಟಕದ ಮುಖ್ಯಸ್ಥ ಅರವಿಂದ್ ಕುಮಾರ್, ಗೃಹ ಕಾರ್ಯದರ್ಶಿ ರಾಜೀವ್ ಗೌಬಾ ಸಭೆಯಲ್ಲಿ ಭಾಗವಹಿಸಿದರು. ಈ ಸಭೆಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ. ಸರ್ಕಾರದ ಆದೇಶ ಅನ್ವಯ ಜಮ್ಮು ವಿಶ್ವವಿದ್ಯಾಲಯಕ್ಕೆ 5 ರಜೆ ಘೋಷಿಸಲಾಗಿದೆ. 5 ನಡೆಯಲಿರುವ ಎಲ್ಲ ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಮುಂದಿನ ದಿನಾಂಕ ಹೊರಡಿಸುವವರೆಗೂ ಕಾಯುವಂತೆ ವಿವಿಯ ವಕ್ತಾರ ತಿಳಿಸಿದ್ದಾರೆ.
ಜಮ್ಮು ಮತ್ತು ಕಾಶ್ಮೀರದ ದಶಕಗಳ ವಿವಾದದ ಪರಿಹಾರದ ಕ್ಷಣಗಳು ಹತ್ತಿರವಾಗಿವೆ. ಟ್ವೀಟ್ ಮಾಡಿದ ಬಾಲಿವುಡ್ ಹಿರಿಯ ನಟ ಅನುಪಮ್ ಖೇರ್, ಹಲವು ದಶಕಗಳಿಂದ ಮಗ್ಗಲ ಮುಳ್ಳಾಗಿ ಕಾಡುತ್ತಿರುವ ಜಮ್ಮು ಮತ್ತು ಕಾಶ್ಮೀರದ ವಿವಾದ ಪರಿಹಾರಗೊಳ್ಳುವ ಕ್ಷಣಗಳು ಹತ್ತಿರವಾಗುತ್ತಿದೆ ಎಂದು ಬಾಲಿವುಡ್ನ ಹಿರಿಯ ನಟ ಹಾಗೂ ಬಿಜೆಪಿ ಮುಖಂಡ ಅನುಪಮ್ ಖೇರ್ ಟ್ವೀಟ್ ಮಾಡಿದ್ದಾರೆ. ಕಾಶ್ಮೀರ ಪಂಡಿತರಾಗಿರುವ ಅವರು ತಮ್ಮ ಸಮುದಾಯದವರು ಮೂಲ ಸ್ಥಾನಕ್ಕೆ ಮರಳುವ ಕ್ಷಣಗಳು ಹತ್ತಿರವಾಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಸದ್ಯ ಮೂಡಿರುವ ಅನಿಶ್ಚಿತ ಪರಿಸ್ಥಿತಿ ನಡುವೆಯೇ ಅನುಪಮ್ ಖೇರ್ ಈ ಟ್ವೀಟ್ ಮಾಡಿರುವುದು ವಿಶೇಷವಾಗಿದೆ. ಸಂವಿಧಾನದ 370ನೇ ಪರಿಚ್ಛೇದನ ಹಿಂಪಡೆಯಲು ಬೆಂಬಲ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಸ್ವಾಯತ್ತ ಸ್ಥಾನಮಾನ ನೀಡುವ ಸಂವಿಧಾನದ 370ನೇ ಪರಿಚ್ಛೇದನವನ್ನು ಹಿಂಪಡೆಯಬೇಕು ಎಂದು ಅನುಪಮ್ ಖೇರ್ ಮೊದಲಿನಿಂದಲೂ ಪ್ರತಿಪಾದಿಸಿಕೊಂಡು ಬರುತ್ತಿದ್ದಾರೆ. ಈ ವಿವಾದದ ಮೂಲಕ ಪರಿಹಾರ ಅದರಲ್ಲಿ ಅಡಗಿದೆ ಎಂಬುದು ಅವರ ಬಲವಾದ ನಂಬಿಕೆಯಾಗಿದೆ. ಸದ್ಯ ಇವರ ಪತ್ನಿ ಕಿರಣ್ ಖೇರ್ ಬಿಜೆಪಿಯ ಸಂಸತ್ ಸದಸ್ಯೆಯಾಗಿದ್ದು ಅವರು ಕೂಡ ಸಂವಿಧಾನದ 370ನೇ ಪರಿಚ್ಛೇದನವನ್ನು ರದ್ದುಗೊಳಿಸುವ ನಿರ್ಧಾರವನ್ನು ಬೆಂಬಲಿಸುತ್ತಿದ್ದಾರೆ. ಮನೆ ಖರೀದಿದಾರರಿಗೆ ಗುಡ್ ನ್ಯೂಸ್, ಬಿಲ್ಡರ್ಸ್ ಗಳು ಮನೆ ಖರೀದಿಸುವಂತೆ ಒತ್ತಡ ಹಾಕುವಂತಿಲ್ಲ. ಏನದು ಸುದ್ದಿ ಅಂತೀರಾ? ಜಸ್ಟ್ ವಾಚ್ ಇಟ್. ಫ್ಲಾಟ್ ಪೂರ್ಣಗೊಂಡಿದೆ ಎನ್ನುವ ಕಾರಣಕ್ಕೆ ಅದನ್ನು ಸ್ವಾಧೀನಕ್ಕೆ ಪಡೆಯಿರಿ ಎಂದು ಮನೆ ಖರೀದಿದಾರರ ಮೇಲೆ ಬಿಲ್ಡರ್ಗಳು ಒತ್ತಡ ಹಾಕುವಂತಿಲ್ಲ ಎಂದು ರಾಷ್ಟ್ರೀಯ ಗ್ರಾಹಕ ಬಿಕ್ಕಟ್ಟುಗಳ ಪರಿಹಾರ ಆಯೋಗ ಹೇಳಿದೆ. ಖರೀದಿದಾರನ ಆಯ್ಕೆಯನ್ನು ನ್ಯಾಯಾಧೀಶ ವಿಕೆ ಜೈನ್ ನೇತೃತ್ವದ ನ್ಯಾಯಪೀಠವು ಎತ್ತಿ ಹಿಡಿದಿದೆ. ಯೋಜನೆ ತಡವಾದರೆ ಖರೀದಿದಾರನು ತನ್ನ ಹಣವನ್ನು ವಾಪಸ್ ಪಡೆಯುವುದು ಇಲ್ಲವೇ ಫ್ಲಾಟ್ ಅನ್ನು ವಶಕ್ಕೆ ಪಡೆಯುವ ಯಾವ ಆಯ್ಕೆಯನ್ನಾದರೂ ಮಾಡಿಕೊಳ್ಳಬಹುದು ಎಂದು ಎನ್ಸಿಡಿಆರ್ಸಿ ಹೇಳಿದೆ. ದೆಹಲಿಯಲ್ಲಿನ ಪ್ರಕರಣವೊಂದರ ಸಂಬಂಧ ಎನ್ಸಿಡಿಆರ್ಸಿ ಈ ತೀರ್ಪು ನೀಡಿದೆ. ಮನೆ ಖರೀದಿದಾರನಿಗೆ 4.43 ಕೋಟಿ ರೂಪಾಯಿ ಮರುಪಾವತಿ ಮಾಡುವಂತೆ ದೆಹಲಿ ಮೂಲದ ಪಯೋನೀರ್ ಅರ್ಬನ್ ಲ್ಯಾಂಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಕಂಪನಿಗೆ ಸೂಚನೆ ನೀಡಿದೆ. ನಾಗರ ಪಂಚಮಿಯ ದಿನದಂದು ನಾಗದೇವತೆಯ ಆರಾಧನೆ ಎಲ್ಲೆಡೆ ಸಾಮಾನ್ಯ. ಆದರೆ ಈ ಊರಲ್ಲಿ ಚೇಳಿಗೆ ಅಗ್ರಪೂಜೆ, ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ನಾಗರ ಪಂಚಮಿ ದಿನದಂದು ನಾಗದೇವತೆ ಆರಾಧನೆ ಎಲ್ಲೆಡೆ ಸಾಮಾನ್ಯ, ಆದರಲ್ಲಿ ಚೇಳಿಗೆ ಅಗ್ರಪೂಜೆ. ಚೇಳುಗಳನ್ನು ಕೈಯಲ್ಲಿ ಹಿಡಿದು ಚಿನ್ನಾಟ ಆಡುವ ಮಕ್ಕಳು, ಎತ್ತ ನೋಡಿದರೂ ಕಾಣಸಿಗುವ ಚೇಳುಗಳು, ಕೊರಳಿಗೆ ಚೇಳುಗಳ ಸರಮಾಲೆ ಹಾಕಿಕೊಳ್ಳುವ ಚಿನ್ನರು, ಮಹಿಳೆಯರು. ಯಾದಗಿರಿಯಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಕಂದಕೂರು ಗ್ರಾಮದ ಕೊಂಡಮಾಯಿ ಬೆಟ್ಟ, ಈ ದಿನ ಮಾತ್ರ ಬೆಟ್ಟ, ಊರಲ್ಲಿ ಚೇಳುಗಳು ಕಾಣಸಿಗುತ್ತವೆ. ಬೆಟ್ಟದಲ್ಲಿ ಯಾವ ಕಲ್ಲು ಸರಿಸಿದರೂ ಚೇಳುಗಳ ರಾಶಿಗಳಿರುತ್ತವೆ. ಮರುದಿನ ಇಡೀ ಬೆಟ್ಟ ಹುಡುಕಿದರೂ ಒಂದೇ ಒಂದು ಚೇಳು ಸಿಗಲ್ಲ. ಇಲ್ಲಿ ಚೇಳಿನ ಪ್ರತಿಮೆ ಪ್ರತಿಷ್ಠಾಪಿಸಿ ದೇವಸ್ಥಾನ ನಿರ್ಮಿಸಲಾಗಿದೆ. ಪ್ರತಿ ವರ್ಷ ನಾಗರ ಪಂಚಮಿ ದಿನ ಕೊಂಡಮಾಯಿ ಜಾತ್ರೆ ನಡೆಯಲಿದ್ದು ಕೊಂಡಮಾಯಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರೆ ಚೇಳು ವಿಷಜಂತುಗಳು ಯಾರನ್ನು ಕಚ್ಚುವುದಿಲ್ಲ, ನಾವು ಚೇಳುಗಳನ್ನು ಕೊಲ್ಲುವುದಿಲ್ಲ, ಭಕ್ತಿಯಿಂದ ಕಾಣುತ್ತೇವೆ ಎನ್ನುತ್ತಾರೆ ಗ್ರಾಮಸ್ಥರು. ಈ ವಿಸ್ಮಯದ ಬಗ್ಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಾಣಿಶಾಸ್ತ್ರ ಹಾಗೂ ಪರಿಸರ ಶಾಸ್ತ್ರ ವಿಭಾಗ ಮುಖ್ಯಸ್ಥರು ಅಧ್ಯಯನ ನಡೆಸಿದ್ದಾರೆ. ಇಲ್ಲಿನ ಪರಿಸರ ಚೇಳುಗಳ ವಾಸ ಹಾಗೂ ಸಂತಾನೋತ್ಪತ್ತಿಗೆ ಸಖತ್ ಜಾಗ. ಬೆಟ್ಟದಲ್ಲಿರುವ ಕಲ್ಲು ಸವಕಳಿಯಾಗುತ್ತಿದ್ದು ಮಣ್ಣಾಗುವ ಹಂತ ತಲುಪಿದೆ. ಬೆಟ್ಟದಲ್ಲಿ ತೇವಾಂಶವೂ ಹೆಚ್ಚಾಗಿದೆ, ಹೀಗಾಗಿ ಚೇಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುತ್ತವೆ ಎಂಬುದು ಅವರ ಅಭಿಪ್ರಾಯ. ನಾಗಪಂಚಮಿ ದಿನ ಪ್ರತಿಯೊಂದು ಒಂದು ಕಲ್ಲು ಕಿತ್ತರೆ ಕೂಡ ಚೇಳು ಸಿಗ್ತಾವ ನಂಬಿಕೆ ಇದೆ. ಅಷ್ಟೇ ಕೂಡ ಸತ್ಯಾಸತ್ಯತೆ ಕೂಡ ಇದೆ. ಇಲ್ಲಿ ಇವತ್ತಿನ ದಿನ ಯಾರೇ ಚೇಳು ಮುಟ್ಟರು ಕೂಡ ಕಡೆಯಲ್ಲ, ಆದರೆ ಬೇರೆ ದಿನ ಬಂದರೆ ಚೇಳು ಕಡಿತೆ. ಈಗ ನಾನು ಉದಾಹರಣೆಗೆ ಒಂದು ತೋರಿಸ್ತೀನಿ ಬನ್ನಿ. ಇಲ್ಲಿ ಈಗ ಯಾವುದೋ ಒಂದು ಕಲ್ಲು ಕಿತ್ತರೆ ಪ್ರತಿಯೊಂದು ಚೋಳು ಕೂಡ ಸಿಗುತ್ತೆ ಇಲ್ಲಿ ನೋಡಿ. ಒಂದು ಕಲ್ಲು ತೆಗಿತೀನಿ ನೋಡಿ, ಚೋಳು ಇರುತ್ತೆ ನೋಡಿ. ಈತ ಸ್ನೇಹಿತರೆ ಚೋಳು ಕಡೆಯಲ್ಲ ನೋಡಿ. ಹಾಗೆ ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿ ನೋಡಿ ನೋಡಿ. ಇಲ್ಲಿ ಕೂಡ ಕಲ್ಲು ತೆಗೆ, ಇಲ್ಲಿ ಕೂಡ ಚೋಳು ನೋಡಿ. ಎಲ್ಲರೂ ಇದೊಂಥರ ನಂಬಿಕೆ ಅನ್ಬೋದು, ಆದರೆ ಅಷ್ಟೇ ಸತ್ಯ ಕೂಡ ಇದೆ.
ಬಾಗಲಕೋಟೆಯ ಕೃಷ್ಣಾ ನದಿ ತೀರದಲ್ಲಿ ಹೈಅಲರ್ಟ್ ಬರದಿಂದ ಸಾಗಿದೆ ರಕ್ಷಣಾ ತಂಡಗಳ ಕಾರ್ಯಾಚರಣೆ. ಪಶ್ಚಿಮ ಘಟ್ಟ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಜಮಖಂಡಿಯಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸುಮಾರು 1,000 ಕುಟುಂಬಗಳು ಪ್ರವಾಹ ಹೊಡೆತಕ್ಕೆ ಸಿಲುಕಿದ್ದು ರಕ್ಷಣಾ ತಂಡಗಳು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ತೊಡಗಿವೆ. 25 ಕುಟುಂಬಗಳನ್ನು ಈ ಪ್ರದೇಶದಿಂದ ಸ್ಥಳಾಂತರ ಮಾಡಲಾಗಿದೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅದಾಗೋ ವಿಜಯಪುರದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಹಾನಿಯಾಗಿಲ್ಲ. ಜಮಖಂಡಿ ತಾಲೂಕಿನ ಸುರ್ಪಾಲಿ, ತುಬಾಚಿ, ಮತ್ತೂರು ಹಾಗೂ ಮುಧೋಳ ತಾಲೂಕಿನ ಕಂಕವಾಡಿ, ನಂದಗಾಂವ್ ಗ್ರಾಮದಲ್ಲಿ ಹೆಚ್ಚಿನ ರೀತಿಯ ಹಾನಿಯಾಗಿದೆ. ಮುತ್ತೂರು ಪ್ರವಾಹದಿಂದಾಗಿ ದ್ವೀಪದಂತಾಗಿದ್ದು ಗ್ರಾಮಸ್ಥರು ಒಂದು ಕಡೆಯಿಂದ ಮತ್ತೊಂದು ಕಡೆ ತೆರಳಲು ದೋಣಿಯನ್ನು ಬಳಸುತ್ತಿದ್ದಾರೆ. ಜಿಲ್ಲಾಡಳಿತದಿಂದ 15 ಹೆಚ್ಚು ಕುಟುಂಬಗಳನ್ನು ರಕ್ಷಿಸಲಾಗಿದ್ದು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ. ಉಳಿದ ಕುಟುಂಬಗಳ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ. ಈ ಗ್ರಾಮದಲ್ಲಿ 3 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೋಟಿ ವಂಚನೆಯ ಐಎಂಎ ಕಂಪನಿಯ ಮಾಲೀಕ ಮನ್ಸೂರ್ ಖಾನ್ ದೆಹಲಿ ಹಾಗೂ ಉತ್ತರ ಪ್ರದೇಶದಲ್ಲಿ 50 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರುವುದನ್ನು ಪತ್ತೆ ಹಚ್ಚಿರುವ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಜಪ್ತಿಗೆ ಸಿದ್ಧತೆ ನಡೆಸಿದ್ದಾರೆ. ಮನ್ಸೂರ್ಗೆ 8 ಹಿಂದೆ ತನ್ನ ಆಪ್ತನೊಬ್ಬನ ಮೂಲಕ ದೆಹಲಿಯಲ್ಲಿ ಪಬ್ಲಿಕೇಶನ್ ಹೊಂದಿರುವ ಆಸಿದ್ ಖಾನ್ ಎಂಬಾತನ ಪರಿಚಯವಾಗಿತ್ತು. ಆಸಿದ್ ತನ್ನ ಪಬ್ಲಿಕೇಶನ್ ನಷ್ಟದಲ್ಲಿರುವುದನ್ನು ಮನ್ಸೂರ್ ಬಳಿ ಹೇಳಿಕೊಂಡಿದ್ದ. ಆಗ ಕೆಲ ಷರತ್ತು ವಿಧಿಸಿ ಆ ಪಬ್ಲಿಕೇಶನ್ನಲ್ಲಿ ಹಣ ಹೂಡಿಕೆ ಮಾಡುವುದಾಗಿ ಹೇಳಿದ್ದ ಮನ್ಸೂರ್ ಖಾನ್ 25 ರೂಪಾಯಿ ನೀಡಿದ್ದ. ನಂತರ ಆ ಪಬ್ಲಿಕೇಶನ್ಗೆ ಐಎಂಎ ಪಬ್ಲಿಕೇಶನ್ ಎಂದು ಮರು ನಾಮಕರಣ ಮಾಡಲಾಗಿತ್ತು. ನಂತರ ಐಎಂಎ ಪಬ್ಲಿಕೇಶನ್ ಕೋಟ್ಯಾಂತರ ರೂಪಾಯಿ ಲಾಭ ಹೊಂದಿತ್ತು. ಮನ್ಸೂರ್ ಈ ಪಬ್ಲಿಕೇಶನ್ ನಿರ್ದೇಶಕನಾಗಿದ್ದು ಬಳಿಕ 40 ರೂಪಾಯಿ ಮೌಲ್ಯದ ಕುರಾನ್ ಪ್ರತಿಗಳನ್ನು ಮುದ್ರಣ ಮಾಡುವಂತೆ ಆಸಿದ್ಗೆ ಮನ್ಸೂರ್ ಸೂಚಿಸಿದ್ದ. ಅದರಂತೆ ಆಸಿದ್ ಪ್ರಸ್ತಕ ಮುದ್ರಿಸಿ ಮನ್ಸೂರ್ಗೆ ನೀಡಿದ್ದ. ರಂಜಾನ್, ಬಕ್ರೀದ್, ಈದ್ ಮಿಲಾದ್ ಸಮಯದಲ್ಲಿ ತನ್ನ ಸಮುದಾಯದವರಿಗೆ ಮನ್ಸೂರ್ ಈ ಪ್ರಸ್ತಕಗಳನ್ನು ಉಚಿತವಾಗಿ ಹಂಚುತ್ತಿದ್ದ. ಅಲ್ಲದೆ ಹಜ್ ಯಾತ್ರೆಗೆ ಹೋಗುವವರನ್ನು ಗುರುತಿಸಿ ಅವರಿಗೂ ಉಚಿತವಾಗಿ ಪ್ರಸ್ತಕ ನೀಡುತ್ತಿದ್ದ. ಈ ಮೂಲಕ ತನ್ನವರನ್ನು ಓಲೈಸಿಕೊಂಡು ಕಂಪನಿಯಲ್ಲಿ ಬಂಡವಾಳ ಹೂಡಿಕೆ ಮಾಡಿಸಿಕೊಂಡಿದ್ದೆ ಎಂದು ವಿಚಾರಣೆ ವೇಳೆ ತಿಳಿಸಿದ್ದಾನೆ ಎಂದು ಇಡಿ ಉನ್ನತ ಮೂಲಗಳು ತಿಳಿಸಿವೆ. ಜಿಲ್ಲೆಯ ಭ್ರಷ್ಟ ಅಧಿಕಾರಿಗಳ ದಹಕ್ಕೆ ಕಾರ್ಮಿಕರ ಬಲಿ. ಸರ್ಕಾರ ಆಶ್ರಯ ಯೋಜನೆಯಲ್ಲಿ ನಿರ್ಮಾಣವಾದ ಬಡವರ ಮನೆ ಕೇವಲ 20 ಫಲಾನುಭವಿಯ ಸಾವಿಗೆ ಕಾರಣವಾಯಿತು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಧನೂರು ಕೆವಾಡಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು ಓರ್ವ ಕಾರ್ಮಿಕನ ದುರ್ಮರಣ. ವೇಕಟ್ 65, ತಂದೆ ಲಕ್ಷ್ಮಣ, ಈತ ಕೂಲಿ ಕಾರ್ಮಿಕರು ಎಂದು ಗುರುತಿಸಲಾಗಿದೆ. ಸುಮಾರು 20 ಹಿಂದೆ ಗ್ರಾಮ ಪಂಚಾಯತ್ನಿಂದ ಮನೆ ನಿರ್ಮಾಣವಾಗಿದ್ದು ಆ ಗೋಡೆಯು ಕುಸಿದಿದೆ. ಇದರಿಂದ ಬಡ ಕುಟುಂಬಕ್ಕೆ ದಿಕ್ಕು ತೋಚದಂತಾಗಿದೆ. ಶಾಸಕರಾದ ಬಿ ನಾರಾಯಣ್ ಸ್ಥಳಕ್ಕೆ ಭೇಟಿ ನೀಡಿ ಮೃತ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಮೆಚ್ಚುಗೆಗೆ ಪಾತ್ರವಾಗಿದೆ ಶಾಸಕ ಯುಟಿ ಖಾದರ್ ಮಾಡಿದ ಈ ಕೆಲಸ. ಅದು ಯಾವ ಕೆಲಸ ಅನ್ಕೊಂಡ್ರ ಹಾಗಾದ್ರೆ ಈ ಸುದ್ದಿ ನೋಡಿ. ಮಂಗಳೂರು ಶಾಸಕ ಮಾಜಿ ಸಚಿವ ಯುಟಿ ಖಾದರ್ ಅವರು ಮಾಡಿರುವ ಈ ಒಂದು ಕೆಲಸಕ್ಕೆ ಜಿಲ್ಲಾದ್ಯಂತ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಸಮೀಪದ ಪುಣಚ ಮೂಲದ ಯುಟಿ ಖಾದರ್ ಅವರಿಗೆ ಸೇರಿದ ಜಮೀನಿನಲ್ಲಿ ಲೀ ನಾಗನ ಆರಾಧನೆಗೆ ಯುಟಿ ಖಾದರ್ ಉಚಿತವಾಗಿ 20 ಜಾಗ ನೀಡುವ ಮೂಲಕ ಭಾವೈಕ್ಯತೆ ಮೆರೆದಿದ್ದಾರೆ. ಯುಟಿ ಖಾದರ್ ಅವರಿಗೆ ಸೇರಿದ ಜಮೀನಿನಲ್ಲಿ ಹಿಂದಿನ ಕಾಲದಲ್ಲಿ ನಾಗನ ಆರಾಧನೆ ನಡೆಯುತ್ತಿತ್ತು. ಕಾಲಕ್ರಮೇಣ ಈ ಜಮೀನು ಯುಟಿ ಖಾದರ್ ಅಜ್ಜ ಮೊಹಮ್ಮದ್ ಹಾಜಿದ್ಗೆ ಸೇರಿ ಹೋಗಿತ್ತು. ಆದರೆ ಸದ್ರಿ ಜಮೀನು ಪೂರ್ವದಲ್ಲಿ ವಿಟ್ಲದ ಈಶ್ವರಯ್ಯ ದಳವಾಯಿ ಕುಟುಂಬಕ್ಕೆ ಸೇರಿದ್ದು ಬಳಿಕ ಕುಟುಂಬಸ್ಥರು ಚದುರಿ ಹೋಗಿದ್ದರು. 10 ಹಿಂದೆ ದಳವಾಯಿ ಕುಟುಂಬದವರು ಅಷ್ಟಮಂಗಲ ಪ್ರಶ್ನೆಯಿಟ್ಟು ತಮ್ಮ ಜಾಗ ಮುಸ್ಲಿಮರ ಬಳಿ ಇರುವುದನ್ನು ಪತ್ತೆ ಮಾಡಿ ನಾಗನ ಆರಾಧನೆಗಾಗಿ ಜಾಗ ಖರೀದಿಗೆ ಮುಂದಾಗಿದ್ದಾರೆ. ಕುಟುಂಬದ ಪ್ರಮುಖರಾದ
ರವಿರಾಜ ದಳವಾಯಿ, ಬಳಿಕ ಶಾಸಕ ಯುಟಿ ಖಾದರ್ ಅವರಲ್ಲಿ ವಿಷಯ ಪ್ರಸ್ತಾಪಿಸಿದಾಗ ಶಾಸಕರು ಉಚಿತವಾಗಿ 20 ಸೆಂಟ್ ಜಾಗವನ್ನು ಕೊಟ್ಟು ಔದಾರ್ಯ ಮೆರೆದಿದ್ದಾರೆ. ಮೇಯರ್ ಗಂಗಾಂಬಿಕೆಗೆ ಬಿಬಿಎಂಪಿಯಿಂದಲೇ ಬಿತ್ತು 500 ರೂಪಾಯಿ ದಂಡ, ಅದೇನಂತೀರಾ ಈ ಸುದ್ದಿ ನೋಡಿ. ಪ್ಲಾಸ್ಟಿಕ್ ನಿಷೇಧ ಜಾರಿಯಲ್ಲಿರುವುದನ್ನು ಮರೆತು ಪ್ಲಾಸ್ಟಿಕ್ ಬಳಸಿ ಪ್ಯಾಕ್ ಮಾಡಿದ ಹಣ್ಣಿನ ಬುಟ್ಟಿಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ನೀಡಿದ ಮೇಯರ್ ಗಂಗಾಂಬಿಕೆ ಅವರಿಗೆ ಬಿಬಿಎಂಪಿಯಿಂದಲೇ 500 ರೂಪಾಯಿ ದಂಡ ವಿಧಿಸಲಾಗಿದೆ. ಪರಿಸರಕ್ಕೆ ಹಾನಿ ಮಾಡುವ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಎಂದು ಮೇಯರ್ ಗಂಗಾಂಬಿಕೆ ನಗರದಾದ್ಯಂತ ಅಭಿಯಾನ ನಡೆಸುತ್ತಿದ್ದಾರೆ. ಶಾಲಾ ಕಾಲೇಜು ಮಕ್ಕಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡದಿರುವುದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ ಎಂದು ಅರಿವು ಮೂಡಿಸುತ್ತಿದ್ದಾರೆ. ಆದರೆ ಜುಲೈ 30ರಂದು ನೂತನ ಸಿಎಂ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಶುಭ ಕೋರಿದ ಮೇಯರ್ ಗಂಗಾಂಬಿಕೆ ಒಣ ಹಣ್ಣಿನ ಬುಟ್ಟಿಯನ್ನು ಉಡುಗೊರೆಯಾಗಿ ನೀಡಿ ಫೋಟೋ ತೆಗೆಸಿಕೊಂಡಿದ್ದರು. ಇದೇ ಫೋಟೋಗೆ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆ ಕೇಳಿಬಂದಿತ್ತು. ಪ್ಲಾಸ್ಟಿಕ್ ಬಳಕೆ ನಿಷೇಧ ಇದ್ದರೂ ಮೇಯರ್ ಅವರು ಪ್ಲಾಸ್ಟಿಕ್ನಿಂದ ಸುತ್ತಿದ ಒಣ ಹಣ್ಣಿನ ಬುಟ್ಟಿಯನ್ನು ನೀಡಿರುವುದು ಟೀಕೆಗೊಳಗಾಗಿತ್ತು. ಈ ಬೆಳವಣಿಗೆಯ ಬಳಿಕ ಮೇಯರ್ ಅವರಿಗೆ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು 500 ರೂಪಾಯಿ ದಂಡ ವಿಧಿಸಿ ರಸೀದಿ ಕೊಟ್ಟಿದ್ದಾರೆ. ತಮ್ಮ ತಪ್ಪಿನ ಅರಿವಾಗಿರುವ ಮೇಯರ್ ಗಂಗಾಂಬಿಕೆ ಮುಂದೆ ಎಂದು ಪ್ಲಾಸ್ಟಿಕ್ ಬಳಸಿರುವ ಪ್ಯಾಕ್ ಮಾಡಿದ ಉಡುಗೊರೆ ಕೊಡುವುದಿಲ್ಲ ಎಂದು ಹೇಳಿದ್ದಾರೆ. ನಮ್ಮದು ರಾಷ್ಟ್ರೀಯ ಪಕ್ಷ, ಕೇಂದ್ರ ನಾಯಕರೇ ತೀರ್ಮಾನ ಮಾಡಬೇಕೆಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ದೇಕೆ ನೋಡೋಣ ಬನ್ನಿ. 24 ಗಂಟೆಯೊಳಗೆ ನಾನು ಸಚಿವ ಸಂಪುಟ ವಿಸ್ತರಣೆ ಮಾಡಲು ಸಿದ್ಧನಿದ್ದೇನೆ, ಅದನ್ನು ಪ್ರತಿಪಕ್ಷದವರನ್ನು ಕೇಳಿ ಮಾಡಬೇಕಿಲ್ಲ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದರು. ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಗೆ ತೆರಳುವ ಮೊದಲು ಮಾತನಾಡಿದ ಮುಖ್ಯಮಂತ್ರಿ, ನಮ್ಮದು ರಾಷ್ಟ್ರೀಯ ಪಕ್ಷ, ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಬೇಕು, ಕೇಂದ್ರ ನಾಯಕರು ತೀರ್ಮಾನ ಮಾಡಬೇಕು, ನನಗೂ ಸಂಪುಟವಿದ್ದರೆ ಕೆಲಸ ಮಾಡಲು ಸುಲಭವಾಗುತ್ತದೆ, ಇಂದು ಉತ್ತರ ಕರ್ನಾಟಕ ಪ್ರವಾಹ ಮುಗಿಸಿ ದೆಹಲಿಗೆ ತೆರಳುತ್ತಿದ್ದೇನೆ ಎಂದರು. ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆಯಾಗುತ್ತಿದ್ದು ಆತಂಕ ಪರಿಸ್ಥಿತಿ ಎದುರಾಗಿದೆ. ಕೃಷ್ಣಾ ನದಿ ತುಂಬಿ ಹರಿಯುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಭೀತಿ ಇದೆ. ಇದನ್ನು ಎದುರಿಸಲು ಸರ್ಕಾರ ಸಜ್ಜಾಗಿದೆ. ಅಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಅಗತ್ಯವಿರುವ ಎಲ್ಲ ನೆರವು ನೀಡುತ್ತೇವೆ. ಅಗತ್ಯ ಬಿದ್ದರೆ ದೋಣಿಗಳ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು. ಊಟ ವಸತಿ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ. ಸಂಜೆಯವರೆಗೂ ಮಳೆ ಹಾನಿ ಪೀಡಿತ ಜಿಲ್ಲೆಗಳಲ್ಲಿ ಇರುತ್ತೇನೆ ಎಂದು ಯಡಿಯೂರಪ್ಪ ತಿಳಿಸಿದ್ದಾರೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ 12 ರೈಲುಗಳನ್ನು ರದ್ದು ಮಾಡಿದರು. ರೈಲ್ವೆ ಇಲಾಖೆ ಆದೇಶ ಹೊರಡಿಸಿರುವ ಹಿನ್ನೆಲೆ ರೈಲು ಪ್ರಯಾಣಿಕರು ಪರದಾಡುವಂತಾಯಿತು. ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ನಲ್ಲಿ ಸಿಲುಕಿಬಿದ್ದ ಪ್ರಯಾಣಿಕರು 12 ರೈಲುಗಳನ್ನು ರದ್ದುಪಡಿಸಲಾಗಿದೆ. 6 ರೈಲುಗಳನ್ನು ಕಡಿಮೆ ಮಾಡಲಾಗಿದೆ. 2 ರೈಲುಗಳನ್ನು ಭಾಗಶಃ ರದ್ದುಪಡಿಸಲಾಗಿದೆ ಮತ್ತು ತಲಾ 1 ರೈಲುಗಳನ್ನು ರಾಜ್ಯದಲ್ಲಿ ತಿರುಗಿಸಿ ಮರು ನಿಗದಿಪಡಿಸಲಾಗಿದೆ. ಸೆಂಟ್ರಲ್ ರೈಲ್ವೆಯ ಆಪ್ತ ಜೆಟ್ ವಿಭಾಗದ ನಡುವೆ ಭಾರಿ ಮಳೆ ಹಿನ್ನೆಲೆ ನೀರು ಹರಿಯುವುದು ಮತ್ತು ಬಂಡೆ ಬೀಳುವ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ. ಇದು ಪ್ರಯಾಣಿಕರಿಗೆ ಅನಾನುಕೂಲತೆಗೆ ಕಾರಣವಾಯಿತು. ಜಲಪ್ರವಾಹದಿಂದ ಬಿಹಾರ್ನ ಸ್ಥಳೀಯ ಜೀವನದಲ್ಲಿ ಭಾರಿ ಹಾನಿ. ಸದ್ಯಕ್ಕೆ ತಾತ್ಕಾಲಿಕ ಗುಡಿಸಲುಗಳ ಸ್ಥಳಾಂತರ ಮಾಡಲಾಗಿದೆ. ಬಿಹಾರದ ಪ್ರವಾಹ ಪರಿಸ್ಥಿತಿಯಿಂದ ಸ್ಥಳೀಯ ಜೀವನ ಬಾಧಿತವಾಗಿದೆ. ಸಮಸ್ತಿಪುರದಲ್ಲಿ ಭಾರಿ ಮಳೆಯಿಂದಾಗಿ ನೀರು ಹರಿಯುವುದರಿಂದ ಅವರ ಮನೆಗಳಿಗೆ ಹಾನಿಯಾಗಿದೆ. ಅವರು ತಮ್ಮ ಮನೆಗಳಿಂದ ಸ್ಥಳಾಂತರಗೊಂಡು ತಾತ್ಕಾಲಿಕ ಗುಡಿಸಲುಗಳಿಗೆ ಸ್ಥಳಾಂತರಗೊಂಡಿದ್ದರು. ಮೃದು ರೋಬೋಟ್ಗಳನ್ನು ನಿಯಂತ್ರಿಸಲು ಮತ್ತು ಮರು ರಚಿಸಲು ಸಂಶೋಧಕರು ತಂತ್ರವನ್ನು ಅಭಿವೃದ್ಧಿಪಡಿಸಿ ಮಾದರಿಯಾಗಿದ್ದಾರೆ. ರೋಬೋಟ್ಗಳ ಚಲನೆಯನ್ನು ದೂರದಿಂದಲೇ ನಿಯಂತ್ರಿಸಲು ಅಗತ್ಯವಿರುವಷ್ಟು ಕಾಲ ಅವುಗಳನ್ನು ಸ್ಥಾನಕ್ಕೆ ಲಾಕ್ ಮಾಡಲು ಮತ್ತು ನಂತರ ಅವುಗಳನ್ನು ಬೆಳಕಿನ ಮತ್ತು ಕಾಂತೀಯ ಕ್ಷೇತ್ರಗಳ ಸಹಾಯದಿಂದ ಹೊಸ ಆಕಾರಗಳಾಗಿ ಮರು ಸಂಚರಿಸಲು ಅನುವು ಮಾಡಿಕೊಡುತ್ತದೆ.
ಮ್ಯಾಗ್ನೆಟಿಕ್ ಐರನ್ ಮೈಕ್ರೋ ಪಾರ್ಟಿಕಲ್ಸ್ ನೊಂದಿಗೆ ಹುದುಗಿರುವ ಪಾಲಿಮರ್ ನಿಂದ ಮಾಡಿದ ರೋಬೋಟ್ ಗಳನ್ನು ಸಂಶೋಧಕರು ಬಳಸಿದರು. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ವಸ್ತುವು ತುಲನಾತ್ಮಕವಾಗಿ ಗಟ್ಟಿಯಾಗಿರುತ್ತದೆ ಮತ್ತು ಅದರ ಆಕಾರವನ್ನು ಹೊಂದಿರುತ್ತದೆ. ಆದರೆ ಬೆಳಕನ್ನು ಹೊರಸೂಸುವ ಡಯೋಡಿಯಿಂದ ಬೆಳಕನ್ನು ಬಳಸಿ ವಸ್ತುಗಳನ್ನು ಬಿಸಿ ಮಾಡುವುದರಿಂದ ಪಾಲಿಮರ್ ಅನ್ನು ಸುಲಭವಾಗಿ ಚಲಿಸುವಂತೆ ಮಾಡುತ್ತದೆ. ಒಮ್ಮೆ ಬಗ್ಗದ ನಂತರ ಅಯಸ್ಕಾಂತೀಯ ಕ್ಷೇತ್ರವನ್ನು ಅನ್ವಯಿಸುವ ಮೂಲಕ ರೋಬೋಟ್ ನ ಆಕಾರವನ್ನು ದೂರದಿಂದಲೇ ನಿಯಂತ್ರಿಸಬಹುದು ಎಂದು ಸಂಶೋಧಕರು ತೋರಿಸಿಕೊಟ್ಟರು. ಬೆಳಕನ್ನು ಎರಡನೇ ಬಾರಿ ಅನ್ವಯಿಸುವ ಮೂಲಕ ಮತ್ತು ಕಾಂತಕ್ಷೇತ್ರವನ್ನು ತೆಗೆದುಹಾಕುವ ಮೂಲಕ ಸಂಶೋಧಕರು ಮೃದುವಾದ ರೋಬೋಟ್ ಗಳನ್ನು ಅವುಗಳ ಮೂಲಕ ಆಕಾರಗಳಿಗೆ ಮರಳಲು ಅಥವಾ ರೋಬೋಟ್ ಗಳನ್ನು ಸರಿಸಲು ಅಥವಾ ಹೊಸ ಆಕಾರಗಳನ್ನು ಪಡೆಯಬಹುದು. ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಸಂಶೋಧಕರು ಈ ಮೃದು ರೋಬೋಟ್ ಗಳನ್ನು ವಸ್ತುಗಳನ್ನು ಎತ್ತುವ ಮತ್ತು ಸಾಗಿಸುವ ದೋಚಿದವರು ರೂಪಿಸಲು ಬಳಸಬಹುದು ಎಂದು ತೋರಿಸಿದ್ದಾರೆ. ಕರಾಟೆಯಲ್ಲಿ 45 ಚಿನ್ನದ ಪದಕಗಳನ್ನು ಪಡೆದ ಅಮೃತಸರದ 11 ವರ್ಷದ ಬಾಲಕ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನ ಪ್ರತಿನಿಧಿಸುವ ಆಕಾಂಕ್ಷೆ ಹೊಂದಿದ್ದಾನೆ. ಕೃಷವ್ ಮಹಾಜನ್ ಎಂಬ 11 ವರ್ಷದ ಬಾಲಕ ಒಲಿಂಪಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ತನ್ನ ದೇಶಕ್ಕೆ ಚಿನ್ನದ ಪದಕ ಗೆಲ್ಲುವ ಆಶಯ ಹೊಂದಿದ್ದಾನೆ. ಇಲ್ಲಿಯವರೆಗೆ ಕೃಷವ್ ಕರಾಟೆಯಲ್ಲಿ 45 ಹೆಚ್ಚು ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. ಮಹಾಜನ್ 5ನೇ ವಯಸ್ಸಿನಿಂದ ಕರಾಟೆ ಕಲಿತು 45 ಹೆಚ್ಚು ಚಿನ್ನದ ಪದಕಗಳನ್ನು ಸಂಗ್ರಹಿಸಿ ಅನೇಕ ಪ್ರಮಾಣ ಪತ್ರಗಳನ್ನು ಹೊಂದಿದ್ದಾನೆ. ಇತ್ತೀಚೆಗೆ ಮಲೇಷಿಯಾದ ಕೌಲಾಲಂಪುರದಲ್ಲಿ ನಡೆದ 20ನೇ ಮಿಲೋ ಇಂಟರ್ನ್ಯಾಷನಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ನಲ್ಲಿ 11 ವರ್ಷದ ಬಾಲಕ ಚಿನ್ನದ ಪದಕ ಗೆದ್ದಿದ್ದಾರೆ. ಪಂದ್ಯಾವಳಿಯಲ್ಲಿ 16 ಹೆಚ್ಚು ದೇಶಗಳು ಮತ್ತು 2200 ಹೆಚ್ಚು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾನೆ. 4:00 ಟ್ಯೂಷನ್ ಚಲೇ ಜಾತಾ ಹೂಂ, 6:00 ಮೇ ಆತಾ ಹೂಂ ವಾಪಸ್ ಘರ್ ಪೆ, ಫಿರ್ ಉಸ್ಕೆ ಬಾದ್ ಮೇ ಕರಾಟೆ ಜಾತಾ ಹೂಂ 6-8. ಕಹಾಂ ಆಪ್ ಖೇಲ್ ಚುಕೆ ಹೋ, ಕೌನ್ ಸಿ ಘರ್ ಪೆ ಹೈ ಆಪ್ಕೆ ಪಾಸ್? ಮೇ ಮಲೇಷಿಯಾ, ಸೌಥ್ ಅಫ್ರಿಕಾ ಖೇಲ್ ಚುಕಾ ಹೂಂ ಔರ್ ಮೇರೆ ಪಾಸ್ ಅಭಿ ಬ್ಲ್ಯಾಕ್ ಡ್ಯಾನ್ ಸೆಕೆಂಡ್ ಹೈ. ಕಿತ್ನೆ ಗೋಲ್ಡ್ ಮೆಡಲ್ ಆಪ್ ಜೀತ್ ಚುಕೆ ಹೈ? 45 ಪ್ಲಸ್ ತೋ ಜೀತ್ ಚುಕಾ ಹೂಂ. ಕ್ಯಾ ಆಪ್ಕಾ ಅಗ್ಲಾ ಫ್ಯೂಚರ್ ಕ್ಯಾ ಸೋಚಾ ಹೈ? ಕಹಾಂ ಸೇ ಆಪ್ ಐಡಿಯಲ್ ಆಪ್ಕಾ ಕ್ಯಾ ಹೈ? ಅಗರ್ ಮೇರೆ ಕೋಚ್ ಕಿ ಬ್ಲೆಸಿಂಗ್ ಮೇರೆ ಪಾಸ್ ರಹೇಗಿ ತೋ ಮೈ ಸಬ್ಸೆ ಬಡಾ ಕರಾಟೆ ಚಾಂಪಿಯನ್ ಬನೂಂಗಾ.